ನಮಸ್ತೆ ಗೆಳೆಯರೆ, ಅಹೋಬಲ ಕೆಳಗಿನ ಅಹೋಬಲದ ನರಸಿಂಹದೇವರು ಪ್ರತಿಷ್ಠೆ ಮಾಡಿದ್ದು 3500 ವರ್ಷದ ಹಿಂದೆ ತನ್ನ ಮನೆದೇವರೆಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ತಿರುಪತಿಯವರು ಮದುವೆಯಾದ ನಂತರ ಇಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ. ಕೃಷ್ಣದೇವರಾಯರಿಂದ ಜೀರ್ಣೋದ್ಧಾರ ಆಗಿ ಇಷ್ಟು ಬೃಹದಾಕಾರದ ಮಂದಿರ ಆಗುತ್ತೆ. ಇಲ್ಲಿ ಹಲ್ಲಿಯ ಪ್ರತಿರೂಪ ಇದೆ, ಎಲ್ಲರೂ ಇದನ್ನು ಮುಟ್ಟುವ ಉದ್ದೇಶ ಅಷ್ಟೇ. ಹಲ್ಲಿಗಳು ಇಲ್ಲದಲ್ಲಿ ನಾವು ಮನೆಯಲ್ಲಿ ವಾಸಿಸಲು ಆಗುವುದಿಲ್ಲ. ಹಲ್ಲಿಗಳು ಕ್ರಿಮಿ ಕೀಟಗಳನ್ನ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಹಲ್ಲಿಗಳು ಶ್ರೇಷ್ಠ ಅಂತ ತೋರಿಸ್ಕೊಡ್ತೀವಿ. ಕಣ್ಣು ಕೂಡ ಕೆತ್ತಿದ್ದಾರೆ ಅಲ್ಲಿ, ಒಂದು ನಿಜವಾದ ಹಲ್ಲಿ ನೋಡಿ ಮೇಲೆ. ಇದು ಕಲ್ಲಿನಲ್ಲಿ ಕೆತ್ತಿರುವ ಹಲ್ಲಿ ಇದು. ನೋಡಿ ಕೆಳಗಡೆಯಿಂದ ಎಷ್ಟು ಹೈಟ್ ಇದೆ. ಇದು ಸುಮಾರು ಉತ್ತಮ ಪುರುಷ ಅಂತಾರೆ. ಒಬ್ಬ ಮನುಷ್ಯ ಹೀಗೆ ನಿಂತ್ಕೊಂಡ್ರೆ ಇದನ್ನ ಉತ್ತಮ ಪುರುಷ ಅಂತಾರೆ, ಇದನ್ನ ಪುರುಷ ಅಂತಾರೆ, ಇದನ್ನ ನಿಯಂತಕ ಅಂತಾರೆ, ಇದನ್ನ ಕಂಠ ಅಂತಾರೆ. ಹೀಗೆ ಉತ್ತಮ ಪುರುಷ ಎಷ್ಟಿರಬೇಕು ಲೆಕ್ಕಾಚಾರದ ಪ್ರಕಾರ, ಅಜಾನುಬಾಹು ಎಷ್ಟಿರಬೇಕು ಅನ್ನೋದನ್ನ ತೋರಿಸೋದಕ್ಕೆ ಇದನ್ನ ಮಾಡಿದ್ದಾರೆ. ಇದನ್ನ ಪ್ರತಿಯೊಬ್ಬರು ಇರುತ್ತಿ ಮುಟ್ಟುವ ಪ್ರಯತ್ನ ಮಾಡೋದ್ರಿಂದ ಹೈಟ್ ಕೂಡ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶ. ಹಿಂದಿನ ಕಾಲದಲ್ಲಿ ಸಂಜೆ ಹೊತ್ತೆಲ್ಲರೂ ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಹೀಗೆ ಪ್ರಯತ್ನ ಪಟ್ಟು ಪಟ್ಟು ಮಕ್ಕಳೆಲ್ಲ ಜಂಪ್ ಮಾಡಿ ಯಾರ ಜಂಪ್ ಮಾಡಿ ಹತ್ತಿರ ಜಂಪ್ ಮಾಡಿ ಮುಟ್ಟು ಜಂಪ್ ಮಾಡಿ ಮುಟ್ಟುತ್ತೆ ಹಂಗೆ ಸಿಗತ್ತೆ. ಇದು ಇವಾಗ ಇದನ್ನ ಹಲ್ಲಿಗಳಲ್ಲಿ ಉಡ ಅಂತ ಬರುತ್ತೆ. ದೊಡ್ಡ ಹಲ್ಲಿಗಳು ಇರುತ್ತೆ. ಸಂತತಿ ಇಲ್ಲದಿದ್ರೆ ನಾವಿಲ್ಲ, ಮನುಷ್ಯನ ಸಂತತಿ ಈ ಭೂಮಿ ಕಾಪಾಡಿದ ಜೀವಿಗಳಿಗೂ ಅಂತ ಇಲ್ಲಿ ಇನ್ನೊಂದು ಹಲ್ಲಿ ಕೆತ್ತಿದ್ದಾರೆ. ಇದು ಉಡ, ಇದನ್ನು ಅಷ್ಟೇ ಅದೇ ಎತ್ತರದಲ್ಲೇ ಮಾಡಿದ್ದಾರೆ ನೋಡಿ. ಪೂರ್ಣ ಹಲ್ಲಿಯನ್ನ ಬಾಲದವರೆಗೂ ಮುಟ್ಟಬೇಕು. ಇದು ಅಜಾನುಬಾಹು ಲಕ್ಷಣ. ಕೃಷ್ಣದೇವರಾಯರಿಗೆ ಗೌತಮ ಬುದ್ಧರಿಗೂ ಹೀಗಿತ್ತು. ಇದು ಎಲ್ಲರನ್ನೂ ಬೆಳೆಸುವ ಉದ್ದೇಶ ಅಷ್ಟೇ. ತುಂಬಾ ಚೆನ್ನಾಗಿದೆ. ಹಲ್ಲಿಗಳನ್ನ ಗೌರವಿಸಬೇಕು ಅಂತ ಮಾಡಿದ್ದಾರೆ. ಧನ್ಯವಾದ. ಅಹೋರಾತ್ರ ಇಲ್ಲಿ ಶುರು